ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಬೃಹತ್ ಕೈಗಾರಿಕಾ ಸಚಿವರ ಪ್ರವಾಸ. ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ. ಮಂಡ್ಯದಲ್ಲಿ ಕೈಗಾರಿಕಾ ಉದ್ಯಮ ಸ್ಥಾಪನೆಗೆ ಒಲವು. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಪ್ರೀತಿ ಮರೆಯದಿರಲು ಸ್ವಾಮೀಜಿ ಕಳಕಳಿ. ಮದ್ದೂರಿನ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಮ್ಮೇಳನಾಧ್ಯಕ್ಷ ಡಿಪಿ ಸ್ವಾಮಿ ಪ್ರಶಂಸೆ. ರೋಗಗ್ರಸ್ತ ಕೋಳಿಗಳ ಮಾರಾಟ ಆರೋಪ. ಕೋಳಿ ಅಂಗಡಿಗಳ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು. ಕೆಎಂ ದೊಡ್ಡಿಯಲ್ಲಿ ಆಂಧ್ರಪ್ರದೇಶದ ವ್ಯಕ್ತಿ ಬಗ್ಗೆ ಆಕ್ರೋಶ. ನಿಂತಿದ್ದ ಲಾರಿಗೆ ವಾಹನ ಡಿಕ್ಕಿ. ನಾಗಮಂಗಲದಲ್ಲಿ 3 ವ್ಯಕ್ತಿಗಳು ತೀವ್ರ ಗಾಯ. ಗಾಯಾಳುಗಳು ಆಸ್ಪತ್ರೆಗೆ ದಾಖಲು. ಮುಸ್ಲಿಂ ಯುವಕನಿಂದ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ. ಉದಾರತೆ ಮೆರೆದ ಜಬೀವುಲ್ಲಾ. ಜಾತ್ಯತೀತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ವ್ಯಾಪಕ ಖಂಡನೆ. ಜಯ ಕರ್ನಾಟಕ ಸಂಘಟನೆಯಿಂದ ಹೋರಾಟ. ಜಿಲ್ಲಾಡಳಿತಕ್ಕೆ ಮನವಿ. ಕಾಂಗ್ರೆಸ್ ಪಕ್ಷ ನೆಲಸಮವಾಗುವುದು ಖಂಡಿತ. ವಂಶಪಾರಂಪರ ರಾಜಕಾರಣದ ಬಗ್ಗೆ ಸಚಿವ ಜಗದೀಶ್ ಶೆಟ್ಟರ್ ವ್ಯಂಗ್ಯ. ತಾಕತ್ತಿದ್ದರೆ ಪಕ್ಷ ಕಟ್ಟಲಿ ಎಂದು ಸವಾಲ್. ಮೈಸೂರು ನಡುವೆ ಇರುವ ಮಂಡ್ಯದಲ್ಲಿ ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪಿಸಲು ಸಾಕಷ್ಟು ವಿಫಲವಾದ ಅವಕಾಶಗಳು ಇದ್ದು ಕೈಗಾರಿಕಾ ಪ್ರಗತಿಗೆ ಇದು ದಿಕ್ಸೂಚಿಯಾಗಲಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ತಿಳಿಸಿದರು. ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೈಗಾರಿಕೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಸಾರ್ವಜನಿಕರಿಗೆ ಉದ್ಯೋಗ ಸಿಗಬೇಕಾದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕು ಎಂದರು. ಇಲಾಖೆ ಮಂತ್ರಿಯಾಗಿ ನಾನು ಇಲ್ಲಿ ಇಂಡಸ್ಟ್ರಿ ಹೆಚ್ಚು ಬರಲಿಕ್ಕೆ ಏನು ಫರ್ದರ್ ಲ್ಯಾಂಡ್ ಅಕ್ವಿಷನ್ ಮಾಡುವಂಥದ್ದು ಇರ್ಬೋದು ಅಥವಾ ಇಲ್ಲಿದ್ದಂಥ ಏನು ಫೆಸಿಲಿಟಿ ಕೊಡುವಂಥದ್ದು ಇದೆಲ್ಲ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಮತ್ತು ಹೊಸದಾಗಿ ಕೈಗಾರಿಕಾ ನೀತಿ ನಾವು ಮಾಡಿದ್ದೀವಿ 2020-25. ಅದರಲ್ಲಿ ನಾವು ಸ್ಟ್ರೆಸ್ ಮಾಡಿದ್ದು ಬೆಂಗಳೂರು ಸೆಂಟ್ರಿಕ್ ಆಗ್ತದೆ ಇಂಡಸ್ಟ್ರಿಯಲೈಸೇಷನ್ನು. ಅದಕ್ಕೆ ಟೈರ್ 2 ಟೈರ್ 3 ಸಿಟಿಗೆ ಇವತ್ತು ಇಂಡಸ್ಟ್ರಿ ಬೆಳವಣಿಗೆ ಆಗಬೇಕನ್ನುವಂಥ ಒಂದು ಹೆಚ್ಚಿನ ಒತ್ತಾಯವನ್ನು ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಮಾಡಿದ್ದೇವೆ. ಅದಕ್ಕೆ ಹೆಚ್ಚು ಇನ್ಸೆಂಟಿವ್ ಕೊಡುವಂಥದ್ದು, ಫೆಸಿಲಿಟಿ ಕೊಡುವಂಥದ್ದು, ಬೇರೆ ಬೇರೆ ರೀತಿಯಾದ ಟ್ಯಾಕ್ಸ್ ಕನ್ಸೆಷನ್ ಇವೆಲ್ಲ ಆ ಇಂಡಸ್ಟ್ರಿ ಪಾಲಿಸಿಯಲ್ಲಿ ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅಪ್ಪರ ಜಿಲ್ಲಾಧಿಕಾರಿ ಶೈಲಜಾ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಜುಲ್ಫಿಕರ್ ಉಲ್ಲಾರ್ ಅವರು ಸಚಿವರಿಗೆ ಮಾಹಿತಿ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಕೈಗಾರಿಕೆಯನ್ನು ವಿಸ್ತರಿಸಲು ಅಧಿಕಾರಿಗಳು ಮಾಹಿತಿ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಿರುವ ಹೊಸ ಕೈಗಾರಿಕಾ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಕೆಆರ್ಪಟ್ಟಿಯ ಬನ್ನೇನಹಳ್ಳಿ, ನಾಗಮಂಗಲ ತಾಲೂಕಿನ ಇಳೇಖಾನ್ ಹಾಗೂ ಮದ್ದೂರು ತಾಲೂಕಿನ ಕುದರಗುಂಡಿ ಸೇರಿದಂತೆ ಇತರೆ ಭಾಗಗಳಿಗೆ ಕೈಗಾರಿಕೆ ಅಭಿವೃದ್ಧಿಪಡಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಜಗದೀಶ್ ಶೆಟ್ಟರ್, ರಾಜ್ಯ ಸರ್ಕಾರ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಿದ್ದು, ಈ ಹಿಂದೆ ಭೂಮಿ ಖರೀದಿಸಲು ಸಾಕಷ್ಟು ತೊಂದರೆಯಾಗುತ್ತಿತ್ತು, ಆದರೆ ಹೊಸ ನೀತಿಯಿಂದ ಭೂಮಿ ಖರೀದಿಗೆ ವಿಫಲ ಅವಕಾಶವಿದೆ ಎಂದರು. ನೋಡಿ, ಅವು ಬಾಲ ಕಾರ್ಮಿಕರು ಎಲ್ಲಿ ಆ ರೀತಿ ಮಾಡಿದಾರ ಅದ್ರ ಮೇಲೆ ಕಾನೂನು ಕ್ರಮ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಸ್ ಅಶ್ವತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಇದಕ್ಕೂ ಮೊದಲು ಸಚಿವರು ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಶಾಸಕರಾದ ಡಿಸಿ ತಮ್ಮಣ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ಅಶ್ವತಿರವರು ಹೂಗುಚ್ಛ ನೀಡಿ ಸಚಿವರನ್ನ ಬರಮಾಡಿಕೊಂಡರು. ನಂತರ ಸಚಿವರು ಇಲ್ಲಿನ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದರು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಗೂ ದಿನನಿತ್ಯದ ಆಹಾರ ಸಾಮಗ್ರಿಗಳ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿರುವ ಕ್ರಮವನ್ನು ಖಂಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸಿದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರು 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿ ಜನರಿಗೆ ವಂಚನೆ ಮಾಡಿದ್ದಾರೆ. ದಿನನಿತ್ಯ ಆಹಾರ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಏರುತ್ತಿದೆ. ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ರೈತರನ್ನು ಶೋಷಣೆ ಮಾಡುತ್ತಿದೆ. ಕೂಡಲೇ ಏರುತ್ತಿರುವ ಬೆಲೆಯನ್ನು ಹಿಂದಕ್ಕೆ ಪಡೆಯಬೇಕು. ಜನರನ್ನು ಶೋಷಣೆ ಮಾಡುವುದನ್ನು
ಸರ್ಕಾರ ಮುಂದಾದರೂ ತಪ್ಪಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇವತ್ತು ಏನು ಈ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆ ದಿನನಿತ್ಯದ ಆಹಾರಗಳ ಬೆಲೆ ಜನರ ಕೈಗೆಟಕುವಂತ ದಿನನಿತ್ಯ ಆಹಾರಗಳ ಬೆಲೆ ಇಳಿಲಿಲ್ಲ ಅಂದ್ರೆ ಖಂಡಿತವಾಗಲೂ ಜಯ ಕರ್ನಾಟಕ ಸಂಘಟನೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಪ್ರತಿಭಟನೆ ಮೂಲಕ ಈ ಸರ್ಕಾರನ ಹೆಚ್ಚಿಸುವಂತ ಕೆಲಸ ಮಾಡುತ್ತೆ. ಮುಂದೆ ಒಂದು ಮುಂದೆ ದಿನಗಳಲ್ಲಿ ಏನಾದರೂ ಅಕಸ್ಮಾತ್ ಅದಾಗದೇ ಇದ್ದಂತ ಪಕ್ಷದಲ್ಲಿ ಖಂಡಿತವಾಗಲೂ ಈ ರೋಡ್ನ ಬಂದ್ ಮಾಡಿ ಜನರು ಅಸ್ತವ್ಯಸ್ತ ಆಗಬೇಕು. ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರದು ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಖಂಡಿತವಾಗಲೂ ಸಹಾಯ ನೇತೃತ್ವವನ್ನು ಯೋಗಣ್ಣ, ವಿನಯ್, ರವೀಂದ್ರ, ಬೋರೇಗೌಡ ಸೇರಿದಂತೆ ಇನ್ನಿತರರು ವಹಿಸಿದರು. ಮದ್ದೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನವು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ನಾಡೋಜ ಜಿ ನಾರಾಯಣ್ ಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿವಿಧ ಜಾನಪದ ಕಲಾ ಪ್ರಕಾರಗಳು ಗಮನ ಸೆಳೆದವು. ಸಮ್ಮೇಳನದ ಅಧ್ಯಕ್ಷರಾದ ಡಿಪಿ ಸ್ವಾಮಿರವರನ್ನ ಭವ್ಯ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತರಲಾಯಿತು. ಕೊಪ್ಪ ಗ್ರಾಮದಲ್ಲಿ ನಡೆದ 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಿಪಿ ಸ್ವಾಮಿ ದಂಪತಿಗಳನ್ನ ವೈವಿಧ್ಯಮಯ ಜಾನಪದ ಕಲಾ ಪ್ರಕಾರಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ವೇದಿಕೆ ಬಳಿಗೆ ಕರೆತರಲಾಯಿತು. ನೂರಾರು ಮಂದಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪೂರ್ಣ ಕುಂಭ ಹೊತ್ತು ಗಮನ ಸೆಳೆದರು. ನಂತರ ನಡೆದ ಸಮಾರಂಭವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿಕುಮಾರ್ ಚಾಮಲಪುರ, 1915ರಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡವೇ ಅಗ್ರಸ್ಥಾನದಲ್ಲಿರಬೇಕೆಂಬ ದೂರದೃಷ್ಟಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಡ ಸಾಹಿತ್ಯ ಪರಿಷತ್ ಎಂದು ನಾಮಕರಣ ಮಾಡಿದರು ಎಂದು ವಿವರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಸ್ಥಾಪನೆಯಾದಂಥ ಕರ್ನಾಟಕದ ಪ್ರಾಥಮಿಕ ಸಂಸ್ಥೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಅಗ್ರಸ್ಥಾನದಲ್ಲಿರಬೇಕು ಅಂತೇಳಿ ಮೈಸೂರು ಒಡೆಯರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಂದಿನ ಕಾಲಘಟ್ಟದ 2018ನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇಟ್ಟು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂತೇಳಿ ಸ್ಥಾಪನೆಯನ್ನು ಮಾಡಿದರು. ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ತಾಯಿ ಭಾಷೆಯನ್ನು ಪಕ್ಕಕ್ಕೆ ಇಟ್ಟು ಬೇರೆ ಭಾಷೆಯನ್ನು ಕಲಿಯುವ ಅವಶ್ಯಕತೆ ಇಲ್ಲ. ಮಾತೃಭಾಷೆ ಅಮ್ಮನ ಭಾಷೆ, ಅದು ನಿತ್ಯ ನಿರಂತರ ಎಂದು ತಿಳಿಸಿದರು. ನಮ್ಮ ತಾಯಿ ಭಾಷೆಯನ್ನು ಪಕ್ಕಕ್ಕೆ ಇಟ್ಟು ಇನ್ನೊಂದು ಭಾಷೆಯನ್ನು ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ತಾಯಿ ಭಾಷೆಗೆ ಅದೇ ಇರತಕ್ಕಂಥ ಶಕ್ತಿ ಉಂಟು, ನಾವು ಅದರ DNAನಲ್ಲಿ ಹುಟ್ಟಿ ಬಂದಿದ್ದೇವೆ. ಸಮ್ಮೇಳನದ ಅಧ್ಯಕ್ಷರಾದ ಡಿಪಿ ಸ್ವಾಮಿ ಮಾತನಾಡಿ, ಮಂಡ್ಯ ಜಿಲ್ಲೆ ಸಂಪತ್ ಭರಿತ ಜಿಲ್ಲೆಯಾಗಿದ್ದು ತನ್ನದೇ ದರ್ಪ ದೌಲತ್ತುಗಳೊಂದಿಗೆ ವಿಶೇಷ ಸ್ಥಾನಮಾನ ಹೊಂದಿದೆ. ಮದ್ದೂರಿಗೆ ತನ್ನದೇ ಆದ ಇತಿಹಾಸವಿದೆ. ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಇತಿಹಾಸವನ್ನು ಸಾರುತ್ತದೆ. ಮದ್ದೂರು ವಡೆ ವಿಶ್ವದಲ್ಲೇ ಹೆಸರು ಮಾಡಿದೆ ಎಂದರು. ಮದ್ದೂರು ವಡೆ ಎಂಬ ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನಸ್ವಾಮಿ, ನಿಕಟಪೂರ್ವ ಅಧ್ಯಕ್ಷರಾದ ಯಲ್ಲೇಗೌಡ ಬೆಸಗರಹಳ್ಳಿ, ರಾಘವೇಂದ್ರ, ಹರ್ಷ, ತೈಲೂರು ವೆಂಕಟಕೃಷ್ಣ, ಅಪೂರ್ವ ಚಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಂಧ್ರಪ್ರದೇಶದ ವ್ಯಕ್ತಿಯೋರ್ವ ರೋಗಗ್ರಸ್ತ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಕೋಳಿ ಅಂಗಡಿಗಳ ಮಾಲೀಕರು ತರಾಟೆಗೆ ತೆಗೆದುಕೊಂಡ ಘಟನೆ ಮದ್ದೂರು ತಾಲೂಕು ಕೆಎಂ ದೊಡ್ಡಿಯಲ್ಲಿ ಜರುಗಿದೆ. ಆಂಧ್ರಪ್ರದೇಶದಿಂದ ಟೆಂಪೋವೊಂದರಲ್ಲಿ ಕೋಳಿಗಳನ್ನು ತುಂಬಿಕೊಂಡು ಕೆಎಂ ದೊಡ್ಡಿಯ ಮದ್ದೂರು ಮಳವಳ್ಳಿ ರಸ್ತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಇದನ್ನು ಅರಿತ ಸಾರ್ವಜನಿಕರು ರೋಗಗ್ರಸ್ತ ಕೋಳಿ ಮಾರಾಟ ಮಾಡುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಮಾರಾಟ ಮಾಡದಂತೆ ತಾಕೀತು ಮಾಡಿ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಆತ ಸುಗುಣ ಚಿಕನ್ ಕಂಪನಿ ಕೋಳಿಗಳು ಎಂದು ನಕಲಿ ಸರ್ಟಿಫಿಕೇಟ್ ತೋರಿಸಿ ಸಮಜಾಯಿಷಿ ನೀಡಲು ಯತ್ನಿಸಿದನು. ಇದಕ್ಕೆ ಕುಪಿತರಾದ ಸಾರ್ವಜನಿಕರು ರೋಗಗ್ರಸ್ತ ಕೋಳಿ ಮಾರಾಟ ಮಾಡಿ ಜನತೆಗೆ ಅನಾರೋಗ್ಯ ತಂದಿಡಲು ಬಂದಿರುವೆಯಾ ಎಂದು ಕಿಡಿಕಾರಿ ಟೆಂಪೋ ಜೊತೆ ಪೊಲೀಸ್ ಠಾಣೆಗೆ ಒಪ್ಪಿಸಿದರು. ಇದೇ ವೇಳೆ ಕೋಳಿ ಅಂಗಡಿಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ಅಣ್ಣೂರು ಮನೋಹರ ಮಾತನಾಡಿ, ಈಗಾಗಲೇ ಕುಕ್ಕುಟೋದ್ಯಮ ಸಂಕಷ್ಟದಲ್ಲಿದ್ದು ಮಾರಾಟಗಾರರು ಸಹ ಬೆಲೆ ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಂಧ್ರ ಪ್ರದೇಶದಿಂದ ರೋಗಗ್ರಸ್ತ ಕೋಳಿಗಳನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಆರ್ಥಿಕ ಸಮಸ್ಯೆ ಆಗ್ಬಿಟ್ಟು ಕೋಳಿ ಸಾಕಣೆ ಮಾಡ್ಕೋದಂತ ಅದರಿಂದ ಸಂಪಾದನೆ ಆಯ್ತದೆ ಅದ್ಬಿಟ್ಟು ಏನೋ ಇದು ಮಾಡ್ತಿದ್ರು. ಯಾರೋ ಗೊತ್ತಿದ್ದವರು ತಮಿಳ್ನಾಡು ಅಂತ ಒಬ್ಬಂತಾನೆ, ಆಂಧ್ರ ಅಂತ ಒಬ್ಬಂತಾನೆ, ಕೋಲೂರ ಮಾಲೂರು ಅಂತ ಅಂತಿದ್ರು. ಯಾವ ಊರಪ್ಪ ನಿಮ್ದು? ಇದು ಕೋಳಿ, ಲೋಕಲ್ ಕೋಳಿ, ಯಾವುದೋ ಇದಾಗಿರೋ ಕೋಳಿಗಳನ್ನ ತಂದು ಇಲ್ಲೇ ಮಾಡಿ ವ್ಯಾಪಾರ ಮಾಡ್ತಾವ್ರೆ. ವ್ಯಾಪಾರಗಳ ರೈತರುಗಳೆಲ್ಲ ಲಾಸ್ ಆಯ್ತವ್ರೆ. ಅದಕ್ಕೆ ನೋಡಿ ಅದಕ್ಕೆ ಗಾಡಿ ಆಟ ಆಗ್ತವೆ, ಅದಕ್ಕೆ ನಮಗೆ
ಆಶ್ವಾಸನೆ ಕೊಡಬೇಕು, ಏನ್ ಮಾಡ್ಬೇಕು, ಇಲ್ಲಿ ಇರೋಂಥವ್ರು ನಮ್ಮ ಸರ್ಕಲ್ ಇರೋ ಆಫೀಸರ್ ಗಳು ಬಂದು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ತನಿಖೆ ಮಾಡಿ. ಈ ಸಂದರ್ಭದಲ್ಲಿ ರಘು, ಪ್ರತಾಪ್, ಪ್ರದೀಪ್, ಕರಿಯ ಸೇರಿದಂತೆ ಇನ್ನಿತರರಿದ್ದರು. ನಿಂತಿದ್ದ ಲಾರಿಯೊಂದಕ್ಕೆ ವೇಗವಾಗಿ ಬಂದ ಟಾಟಾ ಎಸ್ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಮೂವರು ವ್ಯಕ್ತಿಗಳು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಾಗಮಂಗಲದಲ್ಲಿ ವರದಿಯಾಗಿದೆ. ಸೋಮವಾರ ರಾತ್ರಿ 12:30 ಸಮಯದಲ್ಲಿ ಶಶಿಕಲಾ ನರ್ಸಿಂಗ್ ಹೋಮ್ ಆಸ್ಪತ್ರೆ ಮುಂದೆ ನಿಂತಿದ್ದ ಲಾರಿಗೆ ಬೆಂಗಳೂರು ಕಡೆಯಿಂದ ಬಂದ ರಾಯಲ್ ಕೋಳಿ ಫಾರಂಗೆ ಸೇರಿದ ಟಾಟಾ ಎಸ್ ಡಿಕ್ಕಿ ಹೊಡೆದಿದ್ದು ಒಳಗಿದ್ದ ಪ್ರಜ್ವಲ್, ಪ್ರೀತು, ಕಾರ್ತಿಕ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟಾಟಾ ಎಸ್ ಗಾಡಿ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಈ ಸಂಬಂಧ ಪ್ರಕರಣ ಪಟ್ಟಣ ಠಾಣೆಯಲ್ಲಿ ದಾಖಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿಯ ಮುಸ್ಲಿಂ ಯುವಕ ಜಬೀವುಲ್ಲಾ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿಗೆ 50,000 ದೇಣಿಗೆ ನೀಡಿ ಉದಾರತೆ ಮೆರೆದಿದ್ದಾರೆ. ನಂತರ ಮಾತನಾಡಿದ ಜಬೀವುಲ್ಲಾರವರು, ಎಲ್ಲಾ ದೇವರುಗಳು ಒಂದೇ, ನಾಮ ಹಲವು, ಎಲ್ಲಾ ಸಹಮತದಿಂದ ಒಂದೇ ಕುಟುಂಬದಂತೆ ಮುಂದೆ ಸಾಗೋಣ. ರಾಜಕಾರಣಿಗಳು ರಾಜಕಾರಣಕ್ಕಾಗಿ ಜಾತಿ ಮತ ಎಂದು ವಿಂಗಡಿಸಿದ್ದಾರೆ, ಅದು ರಾಜಕಾರಣಕ್ಕೆ ಸೀಮಿತವಾಗಲಿ. ನನ್ನ ದುಡಿಮೆಯಲ್ಲಿ 75% ಸಮಾಜ ಸೇವೆಗೆ ಮುಡುಪಾಗಿ ಇಟ್ಟಿದ್ದೇನೆ. ಸಂತೋಷದಿಂದ ನಮ್ಮ ದೇಶದ ಹೆಮ್ಮೆಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡುತ್ತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ತಾಲೂಕು ರಾಮ ಮಂದಿರ ನಿರ್ಮಾಣ ನಿಧಿ ಸಂಗ್ರಹ ಸಮಿತಿಯ ಸಂಚಾಲಕರಾದ ಮುರುಗೇಶ್ ಅವರ ಮೂಲಕ ರಾಮ ಮಂದಿರ ಟ್ರಸ್ಟ್ಗೆ ಚೆಕ್ ನೀಡಿದರು. ಈ ಸಂದರ್ಭದಲ್ಲಿ ಹೊನ್ನೇಗೌಡ, ಎಜಿ ಪರಮೇಶ್, ಅರವಿಂದ್, ಎಚ್ಪಿ ಮಂಜುನಾಥ್, ಜಬೀವುಲ್ಲಾ ಅವರ ಪತ್ನಿ ಯಾಸ್ಮಿನ್ ಉಪಸ್ಥಿತರಿದ್ದರು. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಕ್ರಮವಾಗಿ ಕಾರ್ಯದರ್ಶಿಯನ್ನ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಕಾರಣಕ್ಕೆ ಷೇರುದಾರರು ಪ್ರತಿಭಟಿಸಿ ಸಭೆಯನ್ನ ರದ್ದುಗೊಳಿಸಿದ ಘಟನೆ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ತೆಂಗಿನಬಾಗ ಗ್ರಾಮದಲ್ಲಿ ನಡೆದಿದೆ. ಬೋರಿಗೌಡ ಎಂಬುವವರು ನಿವೃತ್ತಿಯಾಗಿದ್ದು ಅವರ ಬದಲಿಗೆ ಹಾಲು ಪರೀಕ್ಷಕರಾದ ಜಗದೀಶ್ ಎಂಬುವವ ನನ್ನೇ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಂಡಿದ್ದು ಯಾವುದೇ ನೇಮಕಾತಿ ಪತ್ರವನ್ನೇ ನೀಡದೆ ಅವನ ಹೆಸರು ಸೇರಿದಂತೆ ಜಂಟಿ ಖಾತೆಯೊಂದನ್ನು ತೆರೆದಿದ್ದು ಹಣದ ವಹಿವಾಟು ನಡೆಸಿರುವುದು ಬೆಳಕಿಗೆ ಬಂದಿದೆ. ಕಾರ್ಯದರ್ಶಿ ನೇಮಕಕ್ಕೆ ಪಾಲಿಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಸಭೆಯೊಂದನ್ನು ಕರೆದು ನೇಮಕ ಮಾಡುತ್ತಿದ್ದಾರೆಂಬ ವಿಷಯ ತಿಳಿದು ಷೇರುದಾರರಾದ ರಾಮಲಿಂಗೇಗೌಡ, ಮಂಜು, ಮಧು ಸೇರಿದಂತೆ 50 ಹೆಚ್ಚು ಷೇರುದಾರರು ಸಭೆ ಕರೆದಿರುವ ಉದ್ದೇಶವೇನೆಂದು ಕೇಳಿ ಸರ್ಕಾರಿ ಆದೇಶವನ್ನ ಮೀರಿ ನೇಮಕಾತಿ ಮಾಡಿಕೊಳ್ಳಬಾರದು ಎಂದು ಪಟ್ಟು ಹಿಡಿದು ಕುಳಿತರು. ಇದರಿಂದಾಗಿ ನಿರ್ದೇಶಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದಂತೆ ವಿಷಯ ತಿಳಿದು ಮೊದಲೇ ಬಂದಿದ್ದ ಗ್ರಾಮಾಂತರ ಠಾಣೆಯ ಯೋಗೇಶ್ ಇಬ್ಬರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು. ಕಾಂಗ್ರೆಸ್ ಪಕ್ಷದ ವಂಶ ಪಾರಂಪರ್ಯ ರಾಜಕಾರಣದಿಂದ ಪಕ್ಷಕ್ಕೆ ಹಿನ್ನಡೆ ಉಂಟಾಗಲಿದ್ದು ಬಿಜೆಪಿ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ದರೆ ಪಾರ್ಟಿ ಕಟ್ಟಲಿ ಎಂದು ಬೃಹತ್ ಕೈಗಾರಿಕಾ ಸಚಿವರಾದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಂದು ಕಡೆ, ಡಿಕೆ ಶಿವಕುಮಾರ್ ಒಂದು ಕಡೆ ಇದ್ದಾರೆ. ಈ ಬೆಳವಣಿಗೆ ಎಲ್ಲಿಗೆ ಮುಟ್ಟುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂದ ಅವರು, ಮೋದಿಯವರು ಬಂದ ಮೇಲೆ 4-5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ಲದಂತಾಗಿದೆ ಎಂದರು. ಮೋದಿಯವರು ಬಂದ ಮೇಲೆ 4-5 ರಾಜ್ಯ ಕಳ್ಕೊಂಡಿದ್ದಾರೆ. ಅವರ ಅಡ್ರೆಸ್ ಎಲ್ಲಿ? ವೆಸ್ಟ್ ಬೆಂಗಾಲ್ದಾಗ ಅಡ್ರೆಸ್ ಐತಿ, ಬಿಹಾರದಾಗ ಅಡ್ರೆಸ್ ಐತಿ, ಎಲ್ಲಿ ಐತೆ ಅವ್ರ ಅಡ್ರೆಸ್? ಇನ್ನು ಕರ್ನಾಟಕದ ಒಂದಿಷ್ಟು ಉಳಿದದ ಬಹುಶಃ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ದಾಗ ಅವರು ಅಲ್ಲಿಂದ ಇಲ್ಲಿಂದ ಕಳ್ಕೊಂತಾರೆ ಎಲ್ಲನೂ. ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಪಕ್ಷ ಉಳಿದಿದೆ, ಮುಂದೆ ಇಲ್ಲಿಯೂ ಪಕ್ಷ ಉಳಿಯುವುದಿಲ್ಲ. ಎಸ್ಎಂ ಕೃಷ್ಣರವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಹೊಂದಾಣಿಕೆ ಮಾಡುವುದು ಬೇಡ ಎಂದ ಅವರು, ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯವರನ್ನ ಮೇಂಟೈನ್ ಮಾಡೋಕೆ ಆಗುವುದಿಲ್ಲ ಎಂದು ವ್ಯಂಗ್ಯ ಮಾಡಿದರು. ನೋಡಿ, ಎಸ್ಎಂ ಕೃಷ್ಣ ಕೂಡ ಇವ್ರು ಕೂಡ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡ್ರಿ. ಡಿಕೆ ಶಿವಕುಮಾರ್ ಎಲ್ಲಿ, ಎಸ್ಎಂ ಕೃಷ್ಣ ಅವರು ಎಲ್ಲಿ, ಈ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗೋದು ಬೇಡ. ನಿಮ್ಮ ತಾಕತ್ತಿದ್ರೆ ಪಾರ್ಟಿ ಕಟ್ಟಿರಿ, ನಿಮ್ಮ ತಾಕತ್ತಿಲ್ಲ ಆಗುವುದಿಲ್ಲ ನಿಮಗೆ. ಬರೀ ಸಿದ್ದರಾಮಯ್ಯವ್ರನ್ನ ಮ್ಯಾನೇಜ್ ಮಾಡಿರಿ ಸಾಕು ನನಗೆ, ಬೇರೆ ಏನಿಲ್ಲ. ಸಿದ್ದರಾಮಯ್ಯವ್ರನ್ನ ಮ್ಯಾನೇಜ್ ಮಾಡಕ್ ಆಗೋಲ್ದ ಅವ್ರಿಗೆ, ಡಿ ಕೆ ಶಿವಕುಮಾರ್ಗೆ. ಇನ್ನು ಇಡೀ ರಾಜ್ಯದ ಕಾಂಗ್ರೆಸ್ ಏನ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸಿದ್ಧಾರ್ಥ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವತಿಯಿಂದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಮಳವಳ್ಳಿ ಪಟ್ಟಣದ ಶ್ರೀ ಕನಕದಾಸ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಕೃಷಿ ಹಾಗೂ ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹನುಮಂತ ಉದ್ಘಾಟಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ ಮಾತನಾಡಿ, ಕ್ರೀಡೆಯಲ್ಲಿ ಯಾರು ಭಾಗವಹಿಸುತ್ತಾರೆಯೋ ಅವರು ಸಮಚಿತ್ತ ಹಾಗೂ ದೃಢಚಿತ್ತರಾಗಿರುತ್ತಾರೆ, ಜೊತೆಗೆ ಉತ್ತಮ ವಿದ್ಯಾವಂತರಾಗಿರುತ್ತಾರೆ ಎಂದರು. ಕ್ರೀಡೆಯಿಂದ ನರ ಮತ್ತು ಮೆದುಳು ಹೊಂದಾಣಿಕೆ ಚೆನ್ನಾಗಿರುತ್ತದೆ, ಆದ್ದರಿಂದ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ಅವರು ಸಮಚಿತ್ತ ಮತ್ತು ದೃಢಚಿತ್ತ ಎರಡನ್ನು ಕೂಡ ಹೊಂದಿರತಕ್ಕಂತವರಾಗಿರ್ತಾರೆ. ಯಾರು ಕ್ರೀಡೆಯಲ್ಲಿ ಇರ್ತಾರೋ ಅವರು ಶಿಕ್ಷಣದಲ್ಲಿ, ಅವರ ಅಭ್ಯಾಸದಲ್ಲೂ ಕೂಡ, ಓದಲಲ್ಲೂ ಕೂಡ ಮುಂದಿರ್ತಾರೆ ಎನ್ನುವಂತಹದ್ದು. ಜೊತೆಗೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್,
ನರ ಮತ್ತು ಸ್ನಾಯುಗಳ ಮೆದುಳು ಮತ್ತು ಸ್ನಾಯುಗಳ ಹೊಂದಾಣಿಕೆ ಬಹಳ ಅತ್ಯುತ್ತಮವಾಗಿರುತ್ತೆ. ಸಮಾರಂಭದಲ್ಲಿ ರಾಧಾ ನಾಗರಾಜು, ನಂದಕುಮಾರ್, ಪುಟ್ಟಸ್ವಾಮಿ, ಕೆಂಪದಾಸಿಗೌಡ ಸೇರಿದಂತೆ ಇನ್ನಿತರರಿದ್ದರು. ನಯನಜ ಕ್ಷತ್ರಿಯ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಿ ಸಂಘದ ಮುಖೇನ ಒಗ್ಗಟ್ಟು ಪ್ರದರ್ಶಿಸಿ ಉತ್ತಮ ರೀತಿಯಲ್ಲಿ ಸಂಘವನ್ನ ಕೊಂಡೊಯ್ಯಬೇಕು ಎಂದು ನೂತನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಕೆಆರ್ಪೇಟೆಯಲ್ಲಿ ಹಿರಿಯ ಮುಖಂಡರಾದ ವೆಂಕಟಯ್ಯರವರು ಕಿವಿಮಾತು ಹೇಳಿದರು. ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘದ ಏಳಿಗೆಗಾಗಿ ಶ್ರಮಿಸಿ ಸಮುದಾಯವನ್ನ ಸದೃಢಗೊಳಿಸಬೇಕು. ನೂತನ ಸಂಘವನ್ನ ಉತ್ತಮ ರೀತಿಯಲ್ಲಿ ಸಂಘಟಿಸಿ ಕಾರ್ಯಕ್ರಮವನ್ನು ರೂಪಿಸುವ ಮುಖಾಂತರ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ನಂತರ ಮಾತನಾಡಿದ ನೂತನ ನಯನಜ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೆಆರ್ ದಿನೇಶ್, ನನ್ನ ನಂಬಿ ಆಯ್ಕೆ ಮಾಡಿರುವ ಸಮಾಜದ ಬಂಧುಗಳಿಗೆ ಧನ್ಯವಾದ ತಿಳಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೋವಿಂದಣ್ಣ, ಲಿಂಗರಾಜು, ವೆಂಕಟೇಶ್, ಕುಮಾರ, ವಾಸು, ರವಿ ಸೇರಿದಂತೆ ಇನ್ನಿತರರಿದ್ದರು. ಪಾಂಡವಪುರ ತಾಲೂಕಿನ ಎಂ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಗ್ರಾಮ ಅಭಿವೃದ್ಧಿ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಸಮಾರಂಭವನ್ನು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಧ್ಯಾನದಿಂದ ಉತ್ತಮ ಸಮಾಜಮುಖಿ ಸಂಸ್ಕೃತಿ ನಿರ್ಮಾಣವಾಗುತ್ತದೆ ಎಂದರು. ಆತ್ಮೀಯತೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನೆನೆಕೊಳ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟದಲ್ಲಿ ತಾವು ಭಾಗಿಯಾಗ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥದ್ದೇ ನಿಜವಾದ ಧರ್ಮ ಅನ್ನೋದನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನಾಧಿಕಾರದಿಂದ ಹೇಳ್ಕೊಂಡಿದ್ದಾರೆ. ಎಂ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಿಸಿ ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಪುನರ್ ಅಭಿವೃದ್ಧಿಪಡಿಸಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ನೂತನ ಕಟ್ಟಡವನ್ನು ಸುತ್ತೂರು ಶ್ರೀ ಶಿವರಾತ್ರಿ ದೇಶಕೇಂದ್ರಿ ಮಹಾಸ್ವಾಮೀಜಿ, ಮೈಸೂರು ಆದಿಚುಂಚನಗಿರಿ ಶಾಖಮಠದ ಶ್ರೀ ಸೋಮನಾಥ ಸ್ವಾಮೀಜಿ ದಿವಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ, ಮೇಲುಕೋಟೆ ಕ್ಷೇತ್ರ ಧಾರ್ಮಿಕವಾಗಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಈ ಭಾಗದ ಸುತ್ತಮುತ್ತಲ ಗ್ರಾಮಗಳಲ್ಲಿ ದೇವಸ್ಥಾನ ನಿರ್ಮಿಸುವ ಮೂಲಕ ಧಾರ್ಮಿಕ ಭಾವನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಂತಾಗಿದೆ ಎಂದರು. ಎಲ್ಲ ಗ್ರಾಮಗಳಲ್ಲಿ ಅದೇ ರೀತಿ ವೈಕುಂಠನೇ ತಂದು ಇಳಿಸ್ತಾ ಇದ್ದೆ. ಮಾಣಿಕ್ನಳ್ಳಿನಲ್ಲಿ ಕೋಟಿಗಟ್ಟಲೆ ಹಲವಾರು ದೇವಸ್ಥಾನಗಳಲ್ಲಿ ಕಟ್ಟಿದ್ದೀರಿ. ಪಕ್ಕದಲ್ಲಿ ನನ್ನ ಅನನಳ್ಳಿಯ ಬೀರೇಶ್ವರ ಸ್ವಾಮಿ ದೇವಸ್ಥಾನ, ಏನು ಈಗ ಶಿವರಾತ್ರಿ ದಿನ ಪ್ರಾರಂಭ ಆದ್ರೆ ತಿಂಗಳುಗಟ್ಟಲೆ ಅದರಲ್ಲೂ ಬೇಗ ಮೈಸೂರು ಜಿಲ್ಲೆಯಿಂದ ಬಹಳ ಭಕ್ತರು ಬಂದು. ಸಮಾರಂಭದಲ್ಲಿ ಪುಟ್ಟರಾಜು, ರಾಮಚಂದ್ರ, ಮಂಜುನಾಥ್, ರಾಮಕೃಷ್ಣೇಗೌಡ, ಮಲ್ಲೇಶ್, ಪುಟ್ಟಣ್ಣ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರಿದ್ದರು. ಭಾರತದ ಜನಸಂಖ್ಯೆಯಲ್ಲಿ ಶೇಕಡಾ 60-70% ಪ್ರಮಾಣದಷ್ಟು ಜನಸಂಖ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿದೆ. ವಿಜ್ಞಾನದ ಕೌತುಕಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಚಲಿತಕ್ಕೆ ಬರಬೇಕು. ಕಾರ್ಯಾಗಾರದಲ್ಲಿ ಆಲಿಸುವ ಜೊತೆಗೆ ಕಲಿಕೆಯೂ ಆಗಬೇಕು. ಆ ಕಲಿಕೆ ಸಮಾಜಕ್ಕೆ ಕೊಡುಗೆಯಾಗಬೇಕು ಎಂದು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎನ್ ಎಸ್ ರಾಮೇಗೌಡ ತಿಳಿಸಿದರು. ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿಗಳನ್ನು ಬಳಸುವ ಮತ್ತು ಉಳಿಸುವ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಸಾಗಬೇಕು. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಯಾವುದೇ ವಿದ್ಯಾರ್ಥಿ ಇರಲಿ, ಅವರ ಕಲಿಕೆ ಸಮಾಜಕ್ಕೆ ಕೊಡುಗೆಯಾಗಬೇಕು ಎಂದರು. ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಸಂಪನ್ಮೂಲ ವ್ಯಕ್ತಿ ಕೆ ರವಿ ಪ್ರಾಸ್ತಾವಿಕ ನುಡಿಗಳಾಡಿ ಕಾರ್ಯಾಗಾರದ ರೂಪುರೇಷೆ, ಕಾರ್ಯಾಗಾರದಲ್ಲಿ ಚರ್ಚಿಸುವ ವಿಷಯ ಹಾಗೂ ಕಾರ್ಯಾಗಾರದ ಪ್ರಯೋಜನಗಳ ಬಗ್ಗೆ ವಿವರಿಸಿದರು. ನಮ್ಮ ಮ್ಯಾನೇಜ್ಮೆಂಟ್ ಏನು ಸಹಕಾರ ಕೊಡಬೇಕು ಅದೆಲ್ಲವನ್ನು ಕಾರ್ಯಕ್ರಮ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ ಚಂದ್ರೇಗೌಡ, ಕಾಲೇಜಿನ ಎಲ್ಲಾ ಬಿಎಸ್ಸಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಇದು ಸ್ವರ್ಣ ನ್ಯೂಸ್, ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಬೃಹತ್ ಕೈಗಾರಿಕಾ ಸಚಿವರ ಪ್ರವಾಸ, ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ. ಮಂಡ್ಯದಲ್ಲಿ ಕೈಗಾರಿಕಾ ಉದ್ಯಮ ಸ್ಥಾಪನೆಗೆ ಒಲವು. ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಪ್ರೀತಿ ಮರೆಯದಿರಲು ಸ್ವಾಮೀಜಿ ಕಳಕಳಿ. ಮದ್ದೂರಿನ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಮ್ಮೇಳನಾಧ್ಯಕ್ಷ ಡಿಪಿ ಸ್ವಾಮಿ ಪ್ರಶಂಸೆ. ರೋಗಗ್ರಸ್ತ ಕೋಳಿಗಳ ಮಾರಾಟ ಆರೋಪ, ಕೋಳಿ ಅಂಗಡಿಗಳ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು. ಕೆಎಂ ದೊಡ್ಡಿಯಲ್ಲಿ ಆಂಧ್ರಪ್ರದೇಶದ ವ್ಯಕ್ತಿ ಬಗ್ಗೆ ಆಕ್ರೋಶ. ನಿಂತಿದ್ದ ಲಾರಿಗೆ ವಾಹನ ಡಿಕ್ಕಿ, ನಾಗಮಂಗಲದಲ್ಲಿ 3 ವ್ಯಕ್ತಿಗಳು ತೀವ್ರ ಗಾಯ, ಗಾಯಾಳುಗಳು ಆಸ್ಪತ್ರೆಗೆ ದಾಖಲು. ಮುಸ್ಲಿಂ ಯುವಕನಿಂದ ರಾಮಮಂದಿರ ನಿರ್ಮಾಣಕ್ಕೆ ದೇಣಿಗೆ, ಉದಾರತೆ ಮೆರೆದ ಜಬೀವುಲ್ಲಾ, ಜಾತ್ಯತೀತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ.
ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ವ್ಯಾಪಕ ಖಂಡನೆ. ಜಯ ಕರ್ನಾಟಕ ಸಂಘಟನೆಯಿಂದ ಹೋರಾಟ, ಜಿಲ್ಲಾಡಳಿತಕ್ಕೆ ಮನವಿ. ಕಾಂಗ್ರೆಸ್ ಪಕ್ಷ ನೆಲಸಮವಾಗುವುದು ಖಂಡಿತ. ವಂಶ ಪಾರಂಪರ ರಾಜಕಾರಣದ ಬಗ್ಗೆ ಸಚಿವ ಜಗದೀಶ್ ಶೆಟ್ಟರ್ ವ್ಯಂಗ್ಯ. ತಾಕತ್ತಿದ್ದರೆ ಪಕ್ಷ ಕಟ್ಟಲಿ ಎಂದು ಸವಾಲ್. ಇದಿಷ್ಟು ಇವತ್ತಿನ ಸುದ್ದಿಗಳು. ಸುವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.